ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಇನ್ನು ಬೀದರ್ ಜಿಲ್ಲೆ ಕಡೆ ಕ್ಷೇತ್ರ ಅವರ ವಿಧಾನಸಭಾ ಕ್ಷೇತ್ರ ಪ್ರಭು ಚವ್ಹಾಣ್ ಕನ್ನಡ ಸ್ಪಷ್ಟವಾಗಿ ಬರದೇ ಇದ್ರು ಹಿಂದಿಲೇ ಮಾತಾಡ್ಕೊಂಡು ಹೆಂಗೋ ಮಿಶ್ರಿತ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತವ್ರೆ ಪ್ರಭು ಚವ್ಹಾಣ್ ಅವರು ಸಚಿವರು ಕೂಡ ಹೌದು ಕಳೆದ ಬಾರಿ ಕುಮಾರ್ ವಿರುದ್ಧ ಹತ್ತುವರೆ ಸಾವಿರ ಮತಗಳ ಗೆದ್ದಿದ್ರು ಈ ಬಾರಿ ಕೂಡ ಪ್ರಭು ಚವ್ಹಾಣ್ ಅಲ್ಲಿ ಕ್ಯಾಂಡಿಡೇಟ್ ಯಾವುದೇ ಡೌಟ್ ಇಲ್ಲ ಅಂಡ್ ಕಾಂಗ್ರೆಸ್ ಇಂದ ಭೀಮರಾವ್ ಸಿಂಧೆ ಶಂಕರ್ ರಾವ್ ಇಬ್ಬರು ಆಕ್ಸ್ಪಿರನ್ಸ್ ಇದ್ದಾರೆ ಮತ್ತಷ್ಟು ಆಕ್ಸ್ಪಿರನ್ಸ್ ಇದ್ದಾರೆ ಬಟ್ ಪ್ರಭು ಚವ್ಹಾಣ್ ವಿರುದ್ಧ ಗೆಲ್ಲುವಂತ ಕ್ಯಾಂಡಿಡೇಟ್ಗಳ ಕೊರತೆ ಕಾಡ್ತಾ ಇದೆ ಬಟ್ ಕಾಂಗ್ರೆಸ್ ಯುನೈಟ್ ಆದರೆ ಎಲ್ಲ ಒಂದಾದ್ರೆ ಪ್ರಭು ಚವ್ಹಾಣ್ ಸೋಲ್ಸ್ಬಹುದು ಪ್ರಭು ಚವ್ಹಾಣ್ ಅವರನ್ನ ಸೋಲ್ಸ್ಬಹುದು ಇದೇ ಅವರಾಜ್ ಕ್ಷೇತ್ರ ಈ ಹಿಂದೆ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಕ್ಷೇತ್ರ ಆಗಿತ್ತು ಹೌದು ಮೀಸಲಾತಿ ಅಂದ್ರೆ ಎರಡ್ ಸಾವಿರದ ಎಂಟಲ್ ಮರು ಆದಾಗ ಅಲ್ಲಿಂದ ಬಂದು ಅವ್ರು ಇಲ್ಲಿಗೆ ಬರ್ತಾರೆ ಬೀದರ್ಗೆ ಈ ಚೇಂಜಸ್ ಆಗಿತ್ತು ಇವ್ರ ಹೆಂಗೆ ಈ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಅವರಲ್ಲ ಅದೇ ಟೈಪ್ ರಾಜಕಾರಣಿ ಗುರುಪಾದಪ್ಪ ನಾಗಮಾರ್ಪಲ್ಲಿ ಬಿಜೆಪಿ ಸೇರಿ ಹಾಳಾದ್ರವರು ಬಿಜೆಪಿ ಸೇರಿ ಬೈಲಕ್ಷನ್ ಸೋತ್ರವರು ಆಪರೇಷನ್ ಕಮಲಕ್ಕೆ ಬಲಿಯಾದಂತಲ್ಲ ಅವ್ರ ಪಪ್ಪ ಅವರೊಬ್ರು ಕೆಜೆಪಿ ಗೆದ್ರು ಸತ್ತೋಗ್ಬಿಟ್ರು ಹೋಗ್ಬಿಟ್ಟರು ಮಗ ಮಗಿಲ್ಲ ಬಿಜೆಪಿಗೆ ಗೆಲ್ಲ ರೀ ಖಾನ್ ಗೆದ್ರಾಗ ಸೊ ಇದು ರಾಜಕಾರಣ ಕೆಲವೊಬ್ರು ಬಿಜೆಪಿ ಹೋಗಿ ಬೆಳೆದವ್ರೆ ಕೆಲವರು ಬಿಜೆಪಿ ಹೋಗಿ ಬಲಿಯಾಗಿದ್ದ ಗುರುಪಾದಪ್ಪ ನಾಗಮಾರ್ಪಲ್ಲಿ ಬಟ್ ಇಲ್ಲಿ ಪ್ರಭು ಚವ್ ಅವರೇ ಅವರಾದಲ್ಲಿ ಮುನ್ನಡೆಯನ್ನು ಕಾಯ್ದ್ಕೊಂಡಿದ್ದಾರೆ ಕಳೆದ ತಿಂಗಳು ಈ ತಿಂಗಳು ಮುಂದಿನ ತಿಂಗಳು ಅವರೇ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡು ಒಬ್ಬರನ್ನ ಚುನಾವಣೆ ನಿಲ್ಸ್ಕೊಂಡ್ರೆ ಗೆಲ್ಸ್ಕಬಹುದು ಇಲ್ಲ ಅಂದ್ರೆ ಕಾಂಗ್ರೆಸ್ ಹಣೆ ಬರಹ ಅವರಾದಲ್ಲಿ ಬದಲಾಗಲ್ಲ ಒಟ್ಟಾರೆ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗ್ಲೇ ಹೇಳಿದಂತೆ ಎಂಟರಲ್ಲಿ ಅವರ ಸ್ಥಾನಮಾನ ಬಿಜೆಪಿ ಶುರುವಾದಾಗ ಒಂದಿತ್ತು ಬೈ ಎಲೆಕ್ಷನ್ ಸೇರ್ಕೊಂಡು ಎರಡು ಎರಡ ಕಾಂಗ್ರೆಸ್ ನಾಲ್ಕಿದ್ರು ಬೈ ಎಲೆಕ್ಷನ್ ಒಂದನ್ನು ಕಳ್ಕೊಂಡು ಮೂರಾದ್ರೂ ಜೆಡಿಎಸ್ ಹೊಂದಿದೆ ಬಟ್ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಆದ್ರೆ ನವೆಂಬರ್ ಸರ್ವೆಯಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಎಲ್ಲಿ ಬಸವ ಕಲ್ಯಾಣ ಬಿಜೆಪಿಗೆ ಬೀದರ್ ನಗರ ಬಿ ಜೆ ಪಿ ಹಾಗೆ ಹೌರಾದ್ ಬಿ ಜೆ ಪಿ ಈ ಮೂರು ಕ್ಷೇತ್ರ ಬಿಜೆಪಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಉಮ್ನಾಬಾದ್ ಬೀದರ್ ದಕ್ಷಿಣ ಹಾಗೆ ಬಾಲ್ಕಿಯಲ್ಲಿ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಿಮ್ಗೆ ಹಾಗೆ ಉಮ್ನಾಬಾದ್ನ ಫಲಿತಾಂಶ ಜೊತೆಗೆ ಬಾಲ್ಕಿ ಹಾಗೆ ಹೌರಾದ್ ಈ ಮೂರಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ ರಿಸಲ್ಟ್ ಇದೆ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶದಲ್ಲಿ ಉಮ್ನಾಬಾದ್ ರಾಜಶೇಖರ್ ಪಾಟೀಲ್ ಬಾಲ್ಕಿ ಐಶ್ವರ ಕಂಡ್ರೆ ಔರಾದ್ ಪ್ರಭು ಚವ ಚವಾಣ್ ಮೂರ್ ಹಂಗೆ ಇರ್ತವೆ ಬಸವರ್ ಕಲ್ಯಾಣ ಬೀದರ್ ದಕ್ಷಿಣ ಬೀದರ್ ಈ ಮೂರ್ ಆಚೆ ಈಚೆ ವ್ಯತ್ಯಾಸ ಆಗ್ತಿರ್ತಾವ ನಿಮ್ ಎಸ್ ಎಸ್ ಇದು ಬೀದರ್ ನವೆಂಬರ್ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ